ಇವತ್ತು ಬೆಳಗಾವಿ ಯಾಕೆ ಆಯ್ಕೆ ಮಾಡುದು ಅಂದ್ರೆ, ಇದು ನಮಗೆ ಕರ್ನಾಟಕ ರಾಜ್ಯಕ್ಕೆ ಇದೊಂದು ಇಲ್ಲಿ ಅಸೆಂಬ್ಲಿಯನ್ನು ಇಟ್ಟುಕೊಂಡು ಇಲ್ಲಿಂದ ಅನೇಕ ತೀರ್ಮಾನಗಳನ್ನು ಮಾಡ್ತಾ ಇದ್ದೇವೆ. ನಮ್ಮ ಪ್ರಜಾಧ್ವನಿ ಯಾತ್ರೆ ಕೂಡ ಇವತ್ತು ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿದಂಥ ಜಾಗದಿಂದ ಆ ಗಾಂಧಿ ಬಾವಿಯಲ್ಲಿ ನೀರು ತೆಗೆದು ಈ ರಾಜ್ಯದ ಕೊಳೆಯನ್ನು ತೆಗಿಬೇಕು ಅಂತೇಳಿ, ಈ ರಾಜ್ಯದಲ್ಲಿ ಇರೋಂಥ ಕೊಳೆಯನ್ನು ತೆಗಿಬೇಕು ಅಂತೇಳಿ ಇಲ್ಲಿಂದನೇ ಆ ನೀರನ್ನು ಚೆಲ್ಲಿ ಗುಡಿಸಿ ನಾನು ಸಿದ್ದರಾಮಯ್ಯನವರು ಮತ್ತೆಲ್ಲ ನಮ್ಮ ಮುಖಂಡರು ಇವತ್ತು ಪ್ರಜಾಧ್ವನಿಗೆ ಯಶಸ್ಸಾಗಿದ್ದೇವೆ. ಜನರಿಗೆ ಇಲ್ಲಿಂದನೇ ಮಾತು ಕೊಟ್ಟು ಮನೆ ಬೆಳಕನ್ನು ಕೊಡೋ ಮುಖಾಂತರ ಇಲ್ಲಿಂದನೇ ಗೃಹಜ್ಯೋತಿ ಈ ಬೆಳಗಾವಿನಿಂದ ಐದು ಭರವಸೆಗಳ ಪೈಕಿ 200 ಯೂನಿಟ್ ಉಚಿತ, 2000 ಖಚಿತ ಅಂತೇಳಿ ಇಲ್ಲಿಂದನೇ ಪ್ರಾರಂಭ ಮಾಡಿ ಇವತ್ತು ದೊಡ್ಡ ಆತ್ಮವಿಶ್ವಾಸದಿಂದ ಇವತ್ತು ಮತಯಾಚನೆಯನ್ನು ಕೊನೆ ಮಾಡ್ತಾ ಇದ್ದೇವೆ. ಈ ಎಲೆಕ್ಷನ್ನು ಕಾಂಗ್ರೆಸ್ ಭರವಸೆ, ಬಿಜೆಪಿ ಬುರುಡೆ. ನಾವೇನು ಭರವಸೆ ಕೊಟ್ಟಿದ್ದೇವೆ ಆ ಭರವಸೆ ನಡೆಸಿದ್ದೇವೆ, ಬಿಜೆಪಿದು ಬರೀ ಬುರುಡೆ. ನಾನು ಕೇಳ್ತಾ ಇದ್ದೀನಿ, ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ಏನು ಮಾತು ಕೊಟ್ಟಿತ್ತು, ಇಲ್ಲ ಹೋದ ಎಲೆಕ್ಷನಲ್ಲಿ ಏನು ಮಾತು ಕೊಟ್ಟಿತ್ತು, ಇಲ್ಲ 10 ವರ್ಷ ನಮ್ಮ ಮುಖ್ಯಮಂತ್ರಿ ಹೇಳ್ದಂಗೆ ಅವರ ಸಾಧನೆ ಏನಾದ್ರು ಇದ್ರೆ ಭಾವನೆ ಮೇಲೆ ಮಾತಾಡ್ತಾ ಇದ್ದಾರೆ ಹೊರತು ಬದುಕಿನ ಮೇಲೆ ಏನು ಮಾತಾಡ್ತಾ ಇಲ್ಲ. ಈಗ ನಾವು ಏನು ಕಾಂಗ್ರೆಸ್ ಗ್ಯಾರಂಟಿ ಹೇಳ್ತಾ ಇದ್ದೋ ಆ ಗ್ಯಾರಂಟಿಗೆ ಟೀಕೆ ಮಾಡಿ ಈಗ ಮೋದಿ ಗ್ಯಾರಂಟಿ ಅಂತ ಹೊರಟಿದ್ದಾರೆ ಬಿಜೆಪಿ ಗ್ಯಾರಂಟಿ. ಅವ್ರದ್ದೊಂದೇ ಫೋಟೋ ಹಾಕೊಂಡು ಮಾಡ್ಕೊಳ್ಳಿ, ಅವ್ರ ಪಾರ್ಟಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಆದರೆ ನಾನು ಇವತ್ತು ತಮ್ಗೆ ಹೇಳ್ತಾ ಇರೋದಿಷ್ಟೇ, ಇವತ್ತು ಕಾಂಗ್ರೆಸ್ನ ಗಾಳಿ ಗ್ಯಾರಂಟಿಗಳ ಗಾಳಿ. ಯಾವ ಗ್ಯಾರಂಟಿ? ಕಾಂಗ್ರೆಸ್ ಗ್ಯಾರಂಟಿ ಗಾಳಿ. 10 ಗ್ಯಾರಂಟಿ, ಒಂದು ವೋಟ್ಗೆ 10 ಗ್ಯಾರಂಟಿ, 1 vote 10 ಗ್ಯಾರಂಟಿ. ಇದು ಕಾಂಗ್ರೆಸ್ ಪಾರ್ಟಿಯ ಒಂದು ದೊಡ್ಡ ಶಕ್ತಿ. ಈ ದೇಶದ ಜನರ ಬದುಕಿನಲ್ಲಿ ಬದಲಾವಣೆ ತರಲಿಕ್ಕೆ ಇವತ್ತು ಇಂಥ ಒಂದು ದೊಡ್ಡ ಐತಿಹಾಸಿಕವಾದಂಥ ತೀರ್ಮಾನ. ಕಾಂಗ್ರೆಸ್ ಪಾರ್ಟಿ ಏನು ಮಾತು ಕೊಟ್ಟಿದೆ ಆ ಮಾತನ್ನು ಉಳಿಸ್ಕೊಳ್ತಾ ಇದ್ದೇವೆ. ಇಲ್ಲಿ ನೋಡಿ, ನಾನು ಸಿದ್ದರಾಮಯ್ಯನವರು ಯಾವ ರೀತಿ ಹಿಂದೆ ಮಾತು ಕೊಟ್ಟಿದ್ದೋ ಅದೇ ರೀತಿ ಮಲ್ಲಿಕಾರ್ಜುನ್ ಖರ್ಗೆಯವರು ಮತ್ತು ರಾಹುಲ್ ಗಾಂಧಿಯವರು ಇಬ್ಬರು ಕೂಡ ಸಿಗ್ನೇಚರ್ ಮಾಡಿದ್ದಾರೆ ಈ ನಮ್ಮ ಗ್ಯಾರಂಟಿ ಚೆಕ್ಗೆ. ಈ ಐದು ಭರವಸೆಗಳು ಕೂಡ ಅವರು ಮಾಡಿದ್ದಾರೆ. ಇದನ್ನು ಮನಮನೆಗೂ ತಲುಪಿಸಿದ್ದೇವೆ. ಈ ಏನು ನಾವು ಗ್ಯಾರಂಟಿ ಈಗಾಗಲೇ ಹೇಳಿದ್ರು ನಮ್ಮ ಮುಖ್ಯಮಂತ್ರಿಗಳು, ಇದನ್ನು ಅನುಷ್ಠಾನಕ್ಕೆ ತರಬೇಕಾದ್ದು ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ಇದೆ. ನಮ್ಮ ಸರ್ಕಾರ ಬರ್ತದೆ, ನಾವು ಅದನ್ನು ತರ್ತೇವೆ. ನಮ್ಮ ಗ್ಯಾರಂಟಿ ಬಗ್ಗೆ, ನಮ್ಮ ಗ್ಯಾರಂಟಿ ಬಗ್ಗೆ ಇವತ್ತು ನಾವು ಮಾಧ್ಯಮದಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀವಿ. ಅವ್ರು ಏನು ಹೇಳ್ತಾರೆ, ಚುನಾವಣೆ ಬಳಿಕ ಗ್ಯಾರಂಟಿ ಸ್ಥಗಿತ, BSY ಸಿದ್ದರಾಮಯ್ಯವರು ಹೇಳಿದ್ರು. ಲೋಕಸಭೆ ಚುನಾವಣೆ ಬಳಿಕ ಗ್ಯಾರಂಟಿಗಳೇ ಇಲ್ಲ, R. ಅಶೋಕ್. ಲೋಕಸಭೆ ಚುನಾವಣೆ ಬಳಿಕ ಗ್ಯಾರಂಟಿ ಯೋಜನೆ ಸ್ಥಗಿತ, ವಿಜೇಂದ್ರ ಭವಿಷ್ಯ. ಏನಪ್ಪ ಭ್ರಮೇಲಿದ್ದಾರೆ, ಭ್ರಮೇಲಿ. ನಮ್ಮ ಜನ ಎಷ್ಟು ಖುಷಿಯಾಗಿದ್ದಾರೆ ಅಂತಂದ್ರೆ, ಅವರು ನಮ್ಮ ಗ್ಯಾರಂಟಿಗಳನ್ನು ನಿಲ್ಲಿಸಲಿಕ್ಕೆ ಬಯಸ್ತಾ ಇದ್ದಾರೆ.